ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಸರ್ಕಾರದ ಕಡೆಯಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೋದ್ರ ಜೊತೆಗೆ ಸರ್ಕಾರ ಬಿಟ್ಟು ಇನ್ನಿತರೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅಂದರೆ ನೀವೇನಾದರೂ ಈ ಶ್ರಮ ಕಾರ್ಡನ್ನು ಮಾಡಿಸ್ಬೇಕಂತಿದ್ರೆ ಅಥವಾ ಈ ಶ್ರಮ ಕಾರ್ಡನ್ನು ಆಲ್ರೆಡಿ ಮಾಡಿಸಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ. ಯಾಕಂದರೆ ಭಾಳಷ್ಟು ಮಂದಿ ಹತ್ರ ಈ ಶ್ರಮ ಕಾರ್ಡ್ ಇರುತ್ತೆ, ಆದರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಈ ಕಾರ್ಡ್ಗೆ ಸಿಗುತ್ತೆ ಮತ್ತು ಇತರೆ ಬೆನಿಫಿಟ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ಈ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡಿಕೊಳ್ಬೋದು, ಅಂದರೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಸ್ಕೀಮ್ಸ್ ಅಂತ ಕಂಡು ಬರುತ್ತೆ. ಅಂದರೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಎರಡು ರೀತಿಯ ಬೆನಿಫಿಟ್ಗಳು ಸಿಗುತ್ತೆ. ಒಂದು ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ, ಇನ್ನೊಂದು ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂತ. ಎರಡರ ಮೇಲೆ ನಾವು ಕ್ಲಿಕ್ ಮಾಡಿ ಇದರಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಒಂದು ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಮೊದಲಿಗೆ. ಫ್ರೆಂಡ್ಸ್, ನಂತರ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಮುಖಾಂತರ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನಾ ಅಂತ. ಅಂದರೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮೂಲಕ ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಸಿಗುತ್ತೆ. ಅಂದರೆ ಇದೊಂದು ಪೆನ್ಷನ್ ಸ್ಕೀಮು. ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರತಿ ತಿಂಗಳ 60 ವರ್ಷ ಆದ ನಂತರ ಪೆನ್ಷನ್ ಬರುತ್ತೆ. ಇದು ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಹಣವನ್ನು ಪಡಿಬೋದು. ಇದು ಮೊದಲನೇ ಒಂದು ಬೆನಿಫಿಟ್ಟು. ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಅಂಡರ್ ದಿ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಅಂತ. ಅಂದರೆ ಈ ಸ್ಕೀಮ್ಗೆ ಈ ಶ್ರಮ ಕಾರ್ಡ್ ಇದ್ದಂಥವರು ಅರ್ಜಿಯನ್ನು ಸಲ್ಲಿಸೋದ್ರಿಂದ ಈ ಸ್ಕೀಮ್ ಮುಖಾಂತರ ಕೂಡ ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಹಣವನ್ನು ಪಡಿಬೋದು. ಇದು ಒಂದು ಎರಡನೇ ಒಂದು ಬೆನಿಫಿಟ್ಟು. ಇನ್ನು ಮೂರನೇ ಬೆನಿಫಿಟ್ ಏನಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ. ಅಂದರೆ ಇದು ಸರ್ಕಾರದ ಕಡೆಯಿಂದ ಕೊಡ್ತಿರುವಂಥ ಒಂದು ಬೆನಿಫಿಟ್ ಇದು. ಅಂದರೆ ಯಾರ ಹತ್ರ ಈ ಶ್ರಮ ಕಾರ್ಡ್ ಇರುತ್ತೆ ಅವ್ರಿಗೆ ಇನ್ಬಿಲ್ಟ್ ಆಗಿ ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ಒಂದು ಬೆನಿಫಿಟನ್ನು ಕೊಡ್ತಾರೆ. ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮೂಲಕ ಈ ಶ್ರಮ ಕಾರ್ಡ್ ಇದ್ದಂಥವರ ಕುಟುಂಬಕ್ಕೆ, ಅಂದರೆ ಈ ಶ್ರಮ ಕಾರ್ಡನ್ನು ಯಾರು ಮಾಡಿಸಿರ್ತಾರೆ ಅವ್ರಿಗೇನಾದರೂ ಏನಾದರೂ ಡೆತ್ ಆದರೆ, ಯಾವುದೇ ಒಂದು ರೋಗ ರುಜಿನಿಂದ ಡೆತ್ ಆದರೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ಬರುತ್ತೆ. ಇದು ಸರ್ಕಾರ ಕೊಡ್ತಿರುವಂಥ ಒಂದು ಬೆನಿಫಿಟ್ ಇದು. ಇನ್ನು ಅದ್ರ ಜೊತೆಗೆ ಇನ್ನೊಂದು ನೋಡ್ತಿರ್ಬೋದು ಮುಂದಿನ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ಇದು ಕೂಡ ಸರ್ಕಾರ ಕೊಡ್ತಿರುವಂಥ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಈ ಒಂದು ಇನ್ಬಿಲ್ಟ್ ಆಗಿ ಈ ಒಂದು ಬೆನಿಫಿಟನ್ನು ಕೂಡ ಸರ್ಕಾರ ಕೊಡುತ್ತೆ. ಅಂದರೆ ಇನ್ ಕೇಸ್ ನೀವೇನಾದರೂ ಈ ಶ್ರಮ ಕಾರ್ಡ್ ಇದ್ದಂಥವ್ರು ಆಕ್ಸಿಡೆಂಟಲ್ಲಿ ಡೆತ್ ಆದರೆ ನಿಮ್ಮ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ಈ ಸ್ಕೀಮ್ ಮುಖಾಂತರ ಬರುತ್ತೆ. ಇನ್ನು ಮುಂದಿನ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಅಟಲ್ ಪೆನ್ಷನ್ ಯೋಜನೆ. ಹೌದು ಫ್ರೆಂಡ್ಸ್, ಇದು ಕೂಡ ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಅಂದರೆ ಸರ್ಕಾರ ಈ ಒಂದು ಬೆನಿಫಿಟ್ ಕೂಡ ಕೊಡ್ತಾ ಇದೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ. ಅಂದರೆ ಪ್ರತಿ ತಿಂಗಳ ನಿಮಗೆ 1,000 ರಿಂದ ಹಿಡಿದು 5,000 ಪೆನ್ಷನ್ ಹಣವನ್ನು ಪಡಿಬೋದು. ಅಂದರೆ ಈ ಶ್ರಮ ಕಾರ್ಡ್ ಇದ್ದಂಥವ್ರು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರತಿ ತಿಂಗಳ ಪೆನ್ಷನ್ ಹಣವನ್ನು ಪಡಿಬೋದು. ಇದು ಕೂಡ ಸರ್ಕಾರ ಕೊಡ್ತಿರುವಂಥ ಒಂದು ಬೆನಿಫಿಟ್. ಇನ್ನೊಂದು ಜೊತೆಗೆ ಇಲ್ಲಿ ನೋಡ್ತಿರ್ಬೋದು PDS ಅಂತ ಒಂದು ಬೆನಿಫಿಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ, ಗ್ರಾಮೀಣ ಭಾಗದ ಜನರು ಏನಿರ್ತಾರೆ ಈ ಶ್ರಮ ಕಾರ್ಡನ್ನು ಮಾಡಿಸಿದ್ರೆ ಅವರಿಗೆ ಮನೆ ಕಟ್ಕೊಳ್ಳೋದಕ್ಕೆ 1,30,000 ಬೆನಿಫಿಟನ್ನು ಈ ಸ್ಕೀಮ್ ಮುಖಾಂತರ ಸರ್ಕಾರ ಕೊಡ್ತಾ ಇದೆ. ಇನ್ನು ಮುಂದಿನ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಓಲ್ಡ್ ಏಜ್ ಪ್ರೊಟೆಕ್ಷನ್ ಅಂತ, ಅದು ಕೂಡ ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಇಲ್ಲಿ 1,000 ಹಿಡಿದು 3,000 ಪೆನ್ಷನ್ ಹಣವನ್ನು ಸರ್ಕಾರ ಕೊಡುತ್ತೆ. ನೀವು ಇದಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟ್ ಕೂಡ ಪಡಿಬೋದು. ಇನ್ನೊಂದು ಜೊತೆಗೆ ಸರ್ಕಾರ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಈ ಒಂದು ಬೆನಿಫಿಟನ್ನು ಕೊಡ್ತಾ ಇದೆ. ಅಂದರೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೇಳಿರ್ತಾರೆ ಹೆಸರು, ಈ ಒಂದು ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಡ್ತಾ ಇದೆ. ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸಿದರೆ ನಿಮ್ಮ ಕುಟುಂಬಕ್ಕೆ
ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ಯಾವುದೇ ಒಂದು ಟ್ರೀಟ್ಮೆಂಟ್ಗೆ ಸರ್ಕಾರ ಫ್ರೀಯಾಗಿ ಕೊಡುತ್ತೆ. ಇದೊಂದು ಬೆನಿಫಿಟ್ ಫ್ರೆಂಡ್ಸ್. ಅದರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಮುಖಾಂತರ ಒಂದು ಬೆನಿಫಿಟ್ ಸಿಗುತ್ತೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ಗೆ ಅಂತೇಳಿ 15,000ವರೆಗೆ ಬೆನಿಫಿಟನ್ನು ಈ ಸ್ಕೀಮ್ ಮುಖಾಂತರ ಕೊಡಲಾಗುತ್ತೆ. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಅಂತ ಈ ಶ್ರಮ ಕಾರ್ಡ್ ಇದ್ದಂಥವ್ರು ಏನಿದ್ದಾರೆ, ಇದು ಕೂಡ ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಪ್ರತಿ ತಿಂಗಳ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಇನ್ನು ಅದ್ರ ಜೊತೆಗೆ ನ್ಯಾಷನಲ್ ಸಫಾಯಿ ಕರ್ಮಚಾರಿ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದರ ಒಂದು ಬೆನಿಫಿಟ್ ಅನ್ನು ಕೂಡ ನೀವು ಪಡಿಬೋದು. ಇದ್ರ ಜೊತೆಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂತ ಇದರ ಒಂದು ಬೆನಿಫಿಟ್ ಅನ್ನು ಕೂಡ ನೀವು ಪಡಿಬೋದು. ಇದ್ರ ಜೊತೆಗೆ ನಿಮಗೆ ಇದು ಏನು ನಿಮಗೆ ಮೊದಲನೇ ಒಂದು ಬೆನಿಫಿಟ್ ಅಂದರೆ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ನಲ್ಲಿ ಬರ್ತಿರುವಂಥ ಬೆನಿಫಿಟ್ಗಳು. ಇನ್ನು ಎರಡನೇದನ್ನು ನಾವು ಚೆಕ್ ಮಾಡಿ ನೋಡೋಣ. ಅಂದರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂತ ಏನಿದೆ ಎರಡನೇ ಆಪ್ಷನ್ನು, ಇದರಲ್ಲಿ ನಾವು ಕ್ಲಿಕ್ ಮಾಡಿ ನೋಡೋಣ. ಅಂದರೆ ಇದರಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಜಸ್ಟ್ ಎರಡನೇ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ಮೆಂಟ್ ಸ್ಕೀಮ್ ಮುಖಾಂತರ ನಿಮಗೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅಂದರೆ ಮನ್ರೇಗಾ ಜಾಬ್ ಕಾರ್ಡನ್ನು ನೀವು ಮಾಡಿಸ್ಬೋದು. ಮನ್ರೇಗಾ ಜಾಬ್ ಕಾರ್ಡ್ ಇತ್ತಪ್ಪ ಅಂತಂದರೆ ಆ ಒಂದು ಗ್ರಾಮ ಪಂಚಾಯತಿಗಳೇನಿರ್ತವೆ ಅಲ್ಲಿ ನೀವು ಕೆಲಸಗಳನ್ನು ಪಡಿಬೋದು. ಅಂದರೆ ಕೂಲಿ ಕೆಲಸ ನಿಮಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಡ್ತಾರೆ. ಇದು ಒಂದು ಬೆನಿಫಿಟ್ಟು. ಇನ್ನು ದೀನ್ ದಯಾಳ್ ಉಪಾಧ್ಯಾಯ ಅಂತ ಇದು ಒಂದು ಬೆನಿಫಿಟ್ ಸಿಗ್ತಾ ಇದೆ. ಇದರ ಒಂದು ಬೆನಿಫಿಟನ್ನು ಪಡಿಬೋದು. ಮತ್ತು ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನಾ, ಅಂದರೆ ನಿಮಗೆ ಗೊತ್ತಿರ್ಬೋದು ಈಗ ಪ್ರಧಾನ ಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮುಖಾಂತರ ರೇಷನನ್ನು ಉಚಿತವಾದಂಥ ರೇಷನ್ ಸಿಗ್ತಾ ಇದೆ, ಅದು ಕೂಡ ನಿಮಗೆ ಸಿಗುತ್ತೆ. ಇನ್ನು ಇದ್ರ ಜೊತೆಗೆ ನೋಡ್ತಿರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನಾ ಅಂತ ಸಿಗುತ್ತೆ, ಇದರ ಒಂದು ಬೆನಿಫಿಟನ್ನು ಪಡಿಬೋದು. ಮತ್ತು ಪಿ ಎಂ ಸ್ವನಿಧಿ ಅಂತ, ಅಂದರೆ ಈ ಒಂದು ರೋಡ್ ಬದಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ವ್ಯಾಪಾರ ಮಾಡ್ತಿರ್ತಾರೆ, ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ, ಅವರುಗಳಿಗೆ ಈ ಒಂದು ಪಿ ಎಂ ಸ್ವನಿಧಿ ಮುಖಾಂತರ 10,000 ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ. ಅಂದರೆ 10,000 ರೂಪಾಯಿ ಮುಡಿಸಿದರೆ ಎಕ್ಸ್ಟ್ರಾ ಒಂದು ಹೆಚ್ಚಿನ ಒಂದು ಸಾಲ ಸೌಲಭ್ಯ ಕೂಡ ಈ ಸ್ಕೀಮ್ ಮುಖಾಂತರ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಸಿಗುತ್ತೆ. ಅಂದರೆ ಈ ಸ್ಕೀಮ್ ಮುಖಾಂತರ ನಿಮಗೆ ಕೆಲವೊಂದು ನಿರುದ್ಯೋಗಿಗಳೇನಿರ್ತಾರೆ ಅವರಿಗೆ ಉಚಿತವಾದಂಥ ಕೆಲಸದ ತರಬೇತಿಯನ್ನು ಕೊಟ್ಟು ಅವರಿಗೆ ಜಾಬನ್ನು ಕೊಡಿಸುವಂಥ ಸೌಲಭ್ಯ ಇದು. ಅಂದರೆ ಇದರಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಕೂಡ ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಪಿ ಎಂ ಇ ಜಿ ಪಿ ಅಂತ ನಿಮಗೆ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದು ಕೂಡ ನಿಮಗೆ ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡೋದಕ್ಕೆ ಸಾಲ ಸೌಲಭ್ಯ ಇದರಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಕೆಲವೊಂದು ಸರ್ಕಾರದ ಕಡೆಯಿಂದ ಬೆನಿಫಿಟ್ ಸಿಗುತ್ತೆ, ಇನ್ನೂ ಇತರೆ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ಎರಡು ರೀತಿಯ ಬೆನಿಫಿಟ್ಗಳನ್ನು ಈ ಶ್ರಮ ಕಾರ್ಡ್ ಇದ್ದಂಥವರು ಪಡಿಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.